ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದರೆ, ನನಗೆ ಹಾಲಾರು ಕೊಡಿ, ವಿಷವನ್ನಾದರೂ ಕೊಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನೋಡಿ, ನಾನು ತಮ್ಮ ಮೂಲಕ ಮಾನ್ಯ ಕುಮಾರಸ್ವಾಮಿಯವ್ರಿಗೆ ಮತ್ತು ನಮ್ಮ ಜಿಲ್ಲೆ ಮತದಾರರಿಗೆ ನಾನು ಹೇಳೋದೇನೆಂದರೆ, ಮಂಡ್ಯ ಜಿಲ್ಲೆಯ ಜನತೆ ಯಾವತ್ತೂ ಕೂಡ ಕುಮಾರಸ್ವಾಮಿಯವ್ರಿಗೆ, ದೇವೇಗೌಡರಿಗೆ ಒಂದು ದಿನವೂ ಕೂಡ ವಿಷ ಕೊಟ್ಟಿಲ್ಲ. ಅವರು ಈ ದೇಶದ ರಾಜಕಾರಣದಲ್ಲಿ ಏನಾದರೂ ದೇವೇಗೌಡ ಕುಮಾರಸ್ವಾಮಿಯವರು ಬೆಳೆದಿದ್ದಾರೆ ಅಂದರೆ, ನಮ್ಮ ಮಂಡ್ಯ ಜಿಲ್ಲೆ ಲೋಕಸಭಾ ವ್ಯಾಪ್ತಿಯ ಮತದಾರರಿಂದ. ಅವರಿಗೆ ರಾಜಕೀಯವಾಗಿ ದೀರ್ಘಕಾಲ ಶಕ್ತಿ ತುಂಬಿದಂಥದ್ದು ಮಂಡ್ಯ ಜಿಲ್ಲೆಯ ಜನತೆ. ಅವರಿಗೆ ಸದಾ ಹಾಲು ಕೊಟ್ಟಿದೆ, ಎಂದೂ ಕೂಡ ವಿಷ ಕೊಟ್ಟಿಲ್ಲ ಈ ಜಿಲ್ಲೆಯ ಜನ. ಆದರೆ ಅವರ ತಂದೆ 60 ವರ್ಷ ರಾಜಕಾರಣ ಮಾಡಿದ್ದಾರೆ, ಸಕ್ರಿಯವಾಗಿ ಪ್ರಧಾನಮಂತ್ರಿಗಳಾದರು, ಮುಖ್ಯಮಂತ್ರಿಗಳಾದರು, ಶ್ರೀಮಾನ್ ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿ ಆದರು. ಆದರೆ ಮಂಡ್ಯ ಜಿಲ್ಲೆ ಜನತೆ ಸದಾ ತಮಗೆ ಹಾಲು ಕೊಟ್ಟರು ಕೂಡ ಸದಾ ನೀವು ಮಂಡ್ಯ ಜಿಲ್ಲೆ ಜನತೆಗೆ ವಿಷ ಕೊಟ್ಟಿದ್ದೀರಿ. ಒಮ್ಮೆನೂ ಕೂಡ ಮಂಡ್ಯ ಜಿಲ್ಲೆ ಜನತನ ಬೆಳೆಸುವಂಥದ್ದೇ ಆಗಲಿ, ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ಆಗಲಿ ತಾವು ಚಿಂತನೆ ಮಾಡಿಲ್ಲ. ಉದಾಹರಣೆಗೆ ಹೇಳಬೇಕು ಅಂದರೆ, ತಾವು 2 ಬಾರಿ ಮುಖ್ಯಮಂತ್ರಿ ಆದರೆ, ತಂದೆ ಮುಖ್ಯಮಂತ್ರಿ ಆದರು, ತಂದೆ ಪ್ರಧಾನಮಂತ್ರಿ ಆದರು, ಈ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬರನ್ನು ಕೂಡ ತಾವು ಒಂದು ನಿಗಮ ಮಂಡಳಿಗಾಗಲಿ ಮತ್ತೊಂದಕ್ಕಾಗಲಿ ಈ ಸಮುದಾಯದಲ್ಲಿ ಒಂದು ಅಧಿಕಾರವನ್ನು ಕೊಟ್ಟಿಲ್ಲ ತಾವು. ಮತ್ತು ಕಳೆದ ಬಾರಿ ತಮ್ಮ ಮಗವ್ರನ್ನ ಲೋಕಸಭೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ 8,000 ಕೋಟಿ ರೂಪಾಯಿಗಳನ್ನು ಈ ಜಿಲ್ಲೆಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಲೋಕಸಭಾ ಚುನಾವಣೆ ಮುಗಿದ ಮೇಲೂ 3 ತಿಂಗಳು ತಾವು ಮುಖ್ಯಮಂತ್ರಿ ಆಗಿದ್ರಿ. ತಾವು 8,000 ಕೋಟಿನಲ್ಲಿ 8 ರೂಪಾಯಿನೂ ಕೂಡ ನೀವು ಮಂಡ್ಯ ಜಿಲ್ಲೆಗೆ ಬಿಡುಗಡೆ ಮಾಡಲಿಲ್ಲ. ಮಂಡ್ಯ ಜಿಲ್ಲೆ ಅಮೃತ ಕೊಟ್ಟರು ನಿಮಗೆ, ಮಂಡ್ಯ ಜಿಲ್ಲೆ ಜನಕ್ಕೆ ವಿಷ ಕೊಟ್ರಿ. ನೀವು ನಿಮ್ಮ ಮಗ ಅವ್ರನ್ನ ದತ್ತು ಪುತ್ರ ಕೊಟ್ಟಿದ್ದೀವಿ, ಇಲ್ಲೇ ಮನೆ ಮಾಡ್ತಾರೆ, ಇಲ್ಲೇ ಉಳಿತಾರೆ ಅಂದರು. ಬಂದ್ರ ಇವತ್ತು ತಾವೇ ಅಭ್ಯರ್ಥಿಯಾಗಿ ಬಂದು ನನಗೆ 2 ವರ್ಷ ಸಮಯ ಕೊಟ್ಟುಬಿಡಿ, ಕೇಂದ್ರದಲ್ಲಿ ಕೃಷಿ ಸಚಿವನಾಗ್ಬಿಟ್ಟು ಸ್ವಯಂ ಘೋಷಿತ ಕೃಷಿ ಸಚಿವರು ಇವರು, ನಾವು 2 ವರ್ಷದಲ್ಲಿ ಈ ಜಿಲ್ಲೆನ ಅಭಿವೃದ್ಧಿ ಮಾಡ್ತೀವಿ ಅಂತ ಸುಳ್ಳು ಹೇಳ್ತಿದ್ದೀರಲ್ಲ, ನಾಚಿಕೆ ಆಗಬೇಕಲ್ವ ನಿಮಗೆ. 60 ವರ್ಷ ಮಂಡ್ಯ ಜಿಲ್ಲೆ ಜನ ನಿಮ್ಮ ಪಕ್ಷಕ್ಕೆ, ನಿಮಗೆ ಕೊಟ್ಟಂಥ ಬೆಂಬಲ ಸಹಕಾರಕ್ಕೆ ಒಂದೇ ಒಂದು ಹೇಳ್ಕೊಳ್ಳುವಂಥ ಕೆಲಸನ ನೀವು ಈ ಮಂಡ್ಯ ಜಿಲ್ಲೆ ಜನರಿಗೆ, ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ನಾಯಕತ್ವ ಬೆಳೆಸಲಿಕ್ಕೆ ನೀವು ಏನು ಕೂಡ ಮಾಡಲಿಲ್ಲ. ಇವತ್ತು ನನಗೆ ವಿಷ ಕೊಡ್ತಿರೋ ಹಾಲು ಕೊಡ್ತಿರೋ ಕೊಟ್ಟುಬಿಡಿ ಅಂತೀರಿ. ಮಂಡ್ಯ ಜಿಲ್ಲೆ ಜನ ಸದಾ ಹಾಲನ್ನೇ ಕೊಟ್ಟಿದೆ ನಿಮಗೆ, ತಣ್ಣಗಿರು ಹಾಲು ಕೊಟ್ಟಿದೆ. ನೀವು ಕಣ್ಣು ಮುಚ್ಚಿಕೊಂಡು ಬೆಕ್ಕನಂಗೆ ಕುಡ್ಕೊಂಡು ಹೋಗಿದ್ದೀರಿ. ಈ ಸಾರಿ ಹೇಳ್ತಾ ಇದ್ದೀನಿ ನಾನು, ನನ್ನ ಮಂಡ್ಯ ಜಿಲ್ಲೆ ಜನತೆಗೆ ಈ ಸಾರಿನೂ ನಿಮ್ಗೆ ಹಾಲನ್ನೇ ಕೊಡ್ತಾರೆ ಮಂಡ್ಯ ಜಿಲ್ಲೆ ಜನ. ಆದರೆ ಈ ಸಾರಿ ಕುದಿ ಬೇಯಿಸಿ ಎಲ್ಲ ಬಿಸಿ ಮಾಡಿ ಬಿಸಿ ಹಾಲನ್ನು ಈ ಬೆಕ್ಕಗೆ ಕೊಡ್ತಾರೆ ಮಂಡ್ಯ ಜಿಲ್ಲೆ ಜನ. ಬಿಸಿ ಹಾಲು ಸುಡುವ ಹಾಲನ್ನು ಈ ಸಾರಿ ಈ ಬೆಕ್ಕಗೆ ಕೊಡೋದು, ಇದನ್ನು ಮಾಡಬೇಕು ಅಂತೇಳಿ ನಾನು ಮಂಡ್ಯ ಜಿಲ್ಲೆ ಜನತೆಯಲ್ಲಿ ಮತದಾರರಲ್ಲಿ ನಾನು ವಿನಂತಿ ಮಾಡ್ತೇನೆ. ಇವು ಬರೀ ಸುಳ್ಳು ಹೇಳ್ತಾರೆ. ಹಾಗೆ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರು ತಮಿಳ್ನಾಡು ಮುಖ್ಯಮಂತ್ರಿಯವ್ರ ಹತ್ರ ಹೋಗಿ ಬರೆಸ್ಕೊ ಬಂದುಬಿಟ್ರೆ ಮೇಕೆದಾಟಕ್ಕೆ 2 ಸೆಕೆಂಡ್ಗೆ ತಂದುಬಿಟ್ಟಾರಂತೆ. ಡಿ ಕೆ ಶಿವಕುಮಾರ್ ಅವರು ಹೋಗಿ ತಕೊಂಬಂದರೆ ಇವರು ಪ್ರಧಾನಮಂತ್ರಿ. ಏನು ಸ್ವಾಮಿ, ಸನ್ಮಾನ್ಯ ಕುಮಾರಸ್ವಾಮಿಯವರೇ, ನೀವು ನಿಮ್ಮ ತಂದೆಯವರು ಕಳೆದ 1 ವರ್ಷದಿಂದ ತಾವು ಪ್ರಧಾನಮಂತ್ರಿಯವ್ರ ಹತ್ರ ಸಖ್ಯವಾಗಿದ್ದೀರಲ್ಲ, ದಯಮಾಡಿ ಯಾಕೆ ಮೇಕೆದಾಟು ಯೋಜನೆಗೆ ತಾವು ಅನುಮತಿ ಪಡ್ಕೊಂಡು ಬರಲಿಲ್ಲ, ಯಾಕೆ ಮಹದಾಯಿ ಯೋಜನೆಗೆ ಅನುಮತಿ ಪಡ್ಕೊಂಡು ಬರಲಿಲ್ಲ, ಇವತ್ತು ಹೇಳ್ತೀರಿ 2 ಸೆಕೆಂಡಲ್ಲಿ ಬರೆಸ್ಬಿಡ್ತೀವಿ ಅಂತ. 60 ವರ್ಷದಲ್ಲಿ ನೀವು ಮಾಡೋಕ್ಕಾಗಲಿಲ್ಲ. ಕಾವೇರಿ ನೀರಿನ ವಿಚಾರದಲ್ಲಿ ತಾವು ರಾಜಕೀಯ ಲಾಭ ಪಡ್ಕೊಂಡಂಥವ್ರು ತಾವು ಕಾವೇರಿ ನೀರಿನ ವಿಚಾರದಲ್ಲಿ. ಇವತ್ತು ಕಾವೇರಿ ನೀರು ಕೆ ಆರ್ ಎಸ್ ಅಲ್ಲಿ ಇದೆ, ನೀರು ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ ಮಾನ್ಯ ಕುಮಾರಸ್ವಾಮಿಯವರು. ಅವ್ರಿಗೊಂದು ಮಾತು ಹೇಳಲಿಕ್ಕೆ ಹೇಳ್ತೀನಿ, ಅವರೇ ಮುಖ್ಯಮಂತ್ರಿಗಳಾಗಿದ್ದಾಗ, 2ನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಮುಖ್ಯಮಂತ್ರಿಗಳು ಇದೇ ರೀತಿ ನೀರು ಬಿಡಬೇಕು ಅಂತೇಳಿ ರೈತರು ಆಗ್ರಹ ಪಡಿಸಿದಾಗ ರೈತ ನಾಯಕರು ಏನು ಹೇಳಿದರು, ಬೀಗ ನನ್ನ ಕೈಲಿಲ್ಲ,
ಅದು ಕೇಂದ್ರ ಸರ್ಕಾರ ಕೈಲಿದೆ, ನಿರ್ವಹಣಾ ಮಂಡಳಿ ಕೈಲಿದೆ ಅಂತ ಹೇಳಿದ್ರಿ. ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿರುವಾಗ ರಾಜ್ಯ ಸರ್ಕಾರದ ಕೈಲಿದೆಯಾ ಬೀಗ? ಇದನ್ನ ನನ್ನ ರೈತರು ಅರ್ಥ ಮಾಡ್ಕೋಬೇಕು. ಇವರು ಎಷ್ಟು ಸುಳ್ಳು ಹೇಳ್ತಾರೆ ಕುಮಾರಸ್ವಾಮಿಯವರು ಅನ್ನುವಂಥದ್ದನ್ನು ದಯಮಾಡಿ ಕುಮಾರಸ್ವಾಮಿಯವರೇ, ನಿಮ್ಮನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದು, ಇವತ್ತು ನಿಮ್ಮ ತಂದೆಯವ್ರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರ. ಇವತ್ತು ಆ ಕಾಂಗ್ರೆಸ್ಸನ್ನು ಮುಗಿಸ್ಬೇಕು ಅಂತ ಹೇಳ್ತೀರಿ ನೀವು ನಿಮ್ಮ ತಂದೆಯವರು. ನೀವು ಯಾವ ರಾಜ್ಯದ ಜನರ ಹಿತ ಬಯಸ್ತೀರ್ರಿ? ಇವತ್ತು ಬರ ಪರಿಹಾರದ ಹಣ ಕೊಡಲಿಲ್ಲ ಅಂಥೇಳಿ ಕರ್ನಾಟಕ ಸರ್ಕಾರ ಎಲ್ಲರ ಮುಂದೆ ಕೈಕಟ್ಟಿ ಬೇಡ್ತು, ಪ್ರಧಾನಮಂತ್ರಿ ಮುಂದೆ ಎಲ್ಲರ ಮುಂದೆ. ಬಾಕಿ ತೆರಿಗೆ ಹಣ ಕೊಡಲಿಲ್ಲ ಅಂಥೇಳಿ 5-6 ತಿಂಗಳಿಂದ ಒತ್ತಾಯ ಮಾಡ್ತಾ ಇದ್ದಾರೆ. ನೀವು ಪ್ರಧಾನಮಂತ್ರಿಗಳ ಹತ್ರನೇ ಇದ್ಕೊಂಡು ಎಷ್ಟು ಸಾರಿ ಭೇಟಿಯಾದ್ರಿ? ನಮ್ಮ ಕರ್ನಾಟಕ ಬರದಿಂದ ತತ್ತರಿಸ್ತಾ ಇದೆ, ಆ ಬರ ಪರಿಹಾರ ಕೊಟ್ಬಿಟ್ರಿ ಪ್ರಧಾನಮಂತ್ರಿಗಳೇ, ಆ ಬರ ಪರಿಹಾರದ ಹಣ ಕೊಡಿ, ಬಾಕಿ ನಮ್ಮ ತೆರಿಗೆ ಮೊತ್ತ ಕೊಡಿ ಕನ್ನಡ ನಾಡಿನ ಜನರಿಗೆ ಅಂತ ನೀವು ಕೇಳಲಿಕ್ಕೆ ಆಗಲಿಲ್ಲ. ಇವತ್ತು 2 ಸೆಕೆಂಡ್ಗೆ ಬರ್ಸ್ಕೊಬಂದ್ಬಿಡ್ತೀವಿ ಮೇಕೆದಾಟ. ಯಾಕೆ? ಇದೇ ಮೇಕೆದಾಟ ಯೋಜನೆಗೆ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ, ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿ ಜಾಥಾ ಮಾಡಿದಂಥ ಸಂದರ್ಭದಲ್ಲಿ ಇದೇ HD ದೇವೇಗೌಡರು, ಇದೇ ಯಡಿಯೂರಪ್ಪನವರು ಎಲ್ಲ ವ್ಯಂಗ್ಯ ಆಡಿದ್ರು. ನಿಮ್ಮ ಪತ್ರಿಕೆಗಳೆಲ್ಲ ಮಾಧ್ಯಮಗಳಲ್ಲಿದೆ.